ಇನ್ಫ್ಯಾಕ್ಟ್ ಭಾಳ ಇಂಟ್ರೆಸ್ಟಿಂಗ್ ಏನು ಅಂತಂದರೆ, ಮಂಗಳೂರು ಉತ್ತರದಲ್ಲಿ ಪಾರ್ಟಿಗಳ ಜಿದ್ದಾಜಿದ್ದಿ ಒಂದು ಕಡೆ ಆದರೆ ಪಾರ್ಟಿಯ ಒಳಗಿನ ಜಿದ್ದಾಜಿದ್ದಿ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿದೆ, ಬಹಳ ಮುಖ್ಯವಾಗಿ ಕಾಂಗ್ರೆಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ನಾವು ಫಲಿತಾಂಶದ ಕಡೆಗೆ ನೇರಾನೇರವಾಗಿ ಈ ಕ್ಷಣದಲ್ಲಿ ಗಮನ ಹರಿಸಿಬಿಡೋಣ. ಲೆಟ್ಸ್ ಗೋ ಟು ರಿಸಲ್ಟ್ಸ್. ಒಟ್ಟು ಕರೆಗಳ ಸಂಖ್ಯೆ 8,245. ಮಂಗಳೂರು ಉತ್ತರ ಕ್ಷೇತ್ರದಿಂದ ಬಂದಿದ್ದು ನಮಗೆ ಪುರುಷರು 7,509 ಜನ, ಮಹಿಳಾ ಮತದಾರರು 736 ಜನ. ಬೇರೆ ಬೇರೆಯವರ ಪರವಾಗಿ ಬಹಳ ಕಡಿಮೆ ಮತಗಳು, ಬೆರಳೆಣಿಕೆಯಷ್ಟು 6 ಜನಕ್ಕೆ ವೋಟ್, ಅಂದರೆ 6 ವೋಟ್ಗಳು ಸಿಕ್ಕಿದ್ದಾವೆ. ಬಿಜೆಪಿ ಪರ 3,411 ಮತಗಳು, ಅದರಲ್ಲಿ ಪುರುಷರು 3,119 ಜನ ಮತ್ತು ಹೆಣ್ಮಕ್ಕಳು ಒಂದಿಷ್ಟು ಜನ ವೋಟ್ ಹಾಕಿದ್ದಾರೆ. ಜೆ ಡಿ ಎಸ್ ಪಕ್ಷದ ಪರ 92 ಜನ ಮಾತ್ರ ಮತ ಹಾಕಿದ್ದಾರೆ, ಪುರುಷ ಮತಗಳು 90, ಮಹಿಳಾ ಮತದಾರರು 2. ಜೆ ಡಿ ಎಸ್ಸು ಆಟ ಕೊಟ್ಟು ಲೆಕ್ಕಕ್ಕಿಲ್ಲ. ಕಾಂಗ್ರೆಸ್ ಪಕ್ಷದ ಪರ 4,736 ಮತಗಳು, ಅದರಲ್ಲಿ 4,295 ಪುರುಷರು ಮತ್ತು 441 ಹೆಣ್ಮಕ್ಕಳು ವೋಟ್ ಹಾಕಿದ್ದಾರೆ. ಬೇರೆ ಬೇರೆ ಅಭ್ಯರ್ಥಿಗಳ ಪರ 0% ಬಂದಿರೋದೇ 6 ವೋಟ್ಗಳು ಅಂತಂದರೆ, ಬಿಜೆಪಿ ಪರ ಶೇಕಡ 41% ಮತಗಳು ಚಲಾವಣೆಯಾಗಿದ್ದಾವೆ. ಕಾಂಗ್ರೆಸ್ ಪಕ್ಷದ ಪರ ಶೇಕಡ 58% ಮತವನ್ನು ಮತದಾರರು ಹಾಕಿದ್ದಾರೆ. ಜೆ ಡಿ ಎಸ್ ಪರ ಶೇಕಡ 1% ಮತಗಳು ದಾಖಲಾಗಿದ್ದಾವೆ. ಬಿಜೆಪಿ ವಿರುದ್ಧ 1,325 ಮತಗಳ ಅಂತರದಿಂದ ಕಾಂಗ್ರೆಸ್ ಮುನ್ನಡೆ ಪಡೆದುಕೊಂಡಿದೆ. ಸೊ ಚುನಾವಣಾ ಪೂರ್ವ ಪವರ್ ಟಿವಿ ಸಮೀಕ್ಷೆಯಲ್ಲಿ ಮಂಗಳೂರು ಉತ್ತರದಲ್ಲಿ ಕಾಂಗ್ರೆಸ್ ಲೀಡಿಂಗ್. ಬಿಜೆಪಿಯ ಹಾಲಿ ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಅವರನ್ನ ಮತದಾರರು ಸೋಲಿಸ್ತಾರಾ? ಆಡಳಿತ ವಿರೋಧಿ ಅಲೆಯ ಲಾಭ ಪಡೆದು ಕಾಂಗ್ರೆಸ್ ಜಯ ಗಳಿಸಬಹುದಾ? ಕಾಂಗ್ರೆಸ್ ಟಿಕೆಟ್ಗೆ ಮೊಯ್ದೀನ್ ಬಾಬಾ, ಉದ್ಯಮಿ ಇನಾಯತ್ ಅಲಿ, ಪದ್ಮರಾಜ್ ಅವರ ನಡುವೆ ಸಿಕ್ಕಾಪಟ್ಟೆ ಪೈಪೋಟಿ ಇದೆ. ಇನಾಯತ್ ಅಲಿ ಅವರ ಹೆಸರು ಮುಂಚೂಣಿಯಲ್ಲಿದೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಇನಾಯತ್ ಅಲಿ ಮುಲ್ಕಿ ಛಾಪ್ ಮೂಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರುವ ಮತಗಳಲ್ಲಿ ಇನಾಯತ್ ಅಲಿ ಪರ ಹೆಚ್ಚು ಮತಗಳನ್ನು ದಾಖಲು ಮಾಡಲಾಗಿದೆ. ಅಫ್ಕೋರ್ಸ್ ಮೊಯ್ದೀನ್ ಬಾಬಾ ಅವರ ಹೆಸರು ಕೂಡ ಹೇಳಿದ್ದಾರೆ, ಮತ್ತು ಪದ್ಮರಾಜ್ ಅವರಿಗೆ ಟಿಕೆಟ್ ಕೊಟ್ಟರೆ ನಮ್ಮ ಓಟು ಅಂತ ಕೂಡ ಒಂದಿಷ್ಟು ಜನ ಹೇಳಿದ್ದಾರೆ. ಮಂಗಳೂರು ಉತ್ತರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಡಳಿತ ವಿರೋಧಿ ಅಲೆಯ ಲಾಭ ಇದೆ ಅಂತ ಈ ಹಂತದಲ್ಲಿ ನಮಗೆ ಅನ್ನಿಸ್ತಾ ಇದೆ. ಆಡಳಿತಾರೂಢ ಬಿಜೆಪಿಗೆ ಏನಾಗ್ಬೋದು ಅನ್ನೋದು ಪ್ರಶ್ನೆ. ಇನಾಯತ್ ಅಲಿಗೆ ಏನಾದರೂ ಶಾಸಕ ಸ್ಥಾನ ಸಿಗ್ಬೋದಾ? ಅವರಿಗೆ ಟಿಕೆಟ್ ಸಿಗ್ಬೋದಾ? ಪ್ರಾಬಬ್ಲಿ ಎಸ್. ಪದ್ಮರಾಜ್ ಅವರಿಗೆ ಸಿಗ್ಬೋದಾ? ಪ್ರಾಬಬ್ಲಿ ಎಸ್. ಮೊಯ್ದೀನ್ ಬಾಬಾ ಅವರಿಗೆ ಸಿಗ್ಬೋದಾ? ಹೀಗೆಲ್ಲ ಪ್ರಶ್ನೆಗಳಿದೆ. ಅಂದರೆ ನಾನು ಹೇಳದ್ನಲ್ಲ ನಿಮಗೆ, ಪಕ್ಷದ ಒಳಗೇನೆ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ ಅಂತ. ನಮಗೆ ಕರೆ ಮಾಡಿದವರು ಇನಾಯತ್ ಅಲಿ ಅವರ ಹೆಸರು ಹೇಳಿದ್ರು, ಮೊಯ್ದೀನ್ ಬಾಬಾ ಅವರ ಹೆಸರು ಹೇಳಿದ್ರು, ಜೊತೆಗೆ ಪದ್ಮರಾಜ್ ಅವರ ಹೆಸರು ಹೇಳಿದ್ರು. ಇಲ್ಲಿ ಬೇರೆ ಬೇರೆ ಧ್ರುವೀಕರಣಗಳು ಕೂಡ ಇದ್ದಾವೆ, ಆದರೆ ಇನಾಯತ್ ಅಲಿ ಅವರ ಹೆಸರು ಅತಿ ಹೆಚ್ಚು ಕೇಳಿ ಬಂತು ನಮಗೆ. ಇದು ಕೂಡ ನಾವು ಗಮನಿಸಬೇಕು. 41% ಬಿಜೆಪಿ, 58% ಕಾಂಗ್ರೆಸ್, 1% ಜೆ ಡಿ ಎಸ್, ಇತರರು 0%. ನೋಡೋಣ ಏನಾಗುತ್ತೆ, ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಯಾರಿಗೆ ಟಿಕೆಟ್ ಸಿಗುತ್ತೆ, ಕಾದು ನೋಡೋಣ. ವೆರಿ ಇಂಟ್ರೆಸ್ಟಿಂಗ್ ಗೇಮ್ ಆಫ್ ಪಾಲಿಟಿಕ್ಸ್. ಬೇರೆ ಬೇರೆ ಧ್ರುವೀಕರಣಗಳು, ಮತ ಸಮೀಕರಣ, ಆಮೇಲೆ ಧರ್ಮ ರಾಜಕಾರಣ, ಇದೆಲ್ಲವೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಮಂಗಳೂರು ಉತ್ತರದಲ್ಲಿ ಅಥವಾ ಸುರತ್ಕಲ್ನಲ್ಲಿ ಇದ್ದೇ ಇದೆ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಬಟ್ ಕಾಂಗ್ರೆಸ್ ಈಸ್ ಲೀಡಿಂಗ್ ಫ್ರಮ್ ದಿ ಫ್ರಂಟ್, ಬಟ್ ಲೆಟ್ಸ್ ಸಿ ಹೌ ಇಟ್ ಗೋಸ್. ಪವರ್ ಟಿವಿ, ಇದು ನಿಮ್ಮ ಶಕ್ತಿ.